ಸರ್ ಇದು ದುಂಬಾ ಅಂತೇಳಿ ಟರ್ಕಿಶ್ ಬ್ರೀಡ್ ಇದು ನೀವು ಇದರಲ್ಲಿ ವಿಶೇಷ ಏನಂದರೆ ನಿಮ್ಮ ಈಗ ಒಂದು ಕುರಿ ಒಂದು 40 ಕೆಜಿ ಬಂದರೆ ಅದರಲ್ಲಿ ಒಂದು 15 ಕೆಜಿ ವೆಯ್ಟು ಹಿಂದೆನೇ ಇರುತ್ತೆ ಹಿಂದೆ ನೋಡ್ತಾರಂತ ಬಾಲ ಈ ಬಾಲದಲ್ಲಿ ಫುಲ್ಲು ಫ್ಯಾಟೇ ತುಂಬಿರುತ್ತೆ ಈ ಫ್ಯಾಟ್ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಕೆಟ್ಟ ಕೊಲೆಸ್ಟ್ರಾಲ್ನೆಲ್ಲ ಬಾಡಿಯಿಂದ ಹೊರಗಾಕುತ್ತೆ ಇದು ಡೆವಲಪ್ಮೆಂಟ್ ವೈಸು ಗ್ರೋತ್ ವೈಸು ಇದನ್ನ ಈ ಗಂಡನ್ನ ತೊಗೊಂಡೋಗಿ ನಮ್ಮ ಲೋಕಲ್ ಕುರಿಗಳಿಗೆ ಕ್ರಾಸ್ ಮಾಡಿಸಿದ್ರೆ ಬರೋ ಮರಿ ತುಂಬ ತಾಕತ್ತಾಗಿ ಫಲವತ್ತಾಗಿ ಬರುತ್ತೆ ಒಳ್ಳೆ ಲೆಂತ್ ಒಳ್ಳೆ ವೆಯ್ಟ್ ಬರುತ್ತೆ ಇದ್ರ ಗುಣಲಕ್ಷಣಗಳಿದೆ ಇದು ಟರ್ಕಿಶ್ ಬ್ರೀಡು ಟರ್ಕಿಶು ಇದು ಒರಿಜಿನ್ ಬಂದು ಟರ್ಕಿಶು ಭಾಳ ಅರಬ್ ಕಂಟ್ರೀಸು ಅಲ್ಲೆಲ್ಲ ತುಂಬ ಜಾಸ್ತಿ ಮೇಯಿಸ್ತಾರೆ ಇದು ಆಮೇಲೆ ಈ ದುಂಬ ಬಂದು ಮಾಸ್ಟರ್ ಬ್ರೀಡ್ ಅಂತ ಈ ಎಲ್ಲ ಕುರಿಗಳಿಗೆ ಇದೆ ಮಾಸ್ಟರ್ ಅಂತೇಳಿ ಮಾಸ್ಟರ್ ತಳಿಗಳಿಗೆ ಇದೆ ಮಾಸ್ಟರ್ ಬ್ರೀಡ್ ಅಂತೇಳಿ ತುಂಬ ಚೆನ್ನಾಗಿ ಉತ್ಕೃಷ್ಟವಾಗಿ ಬೆಳೀತಾ ಇದೆ ದೇಹ ಕರ ಎಲ್ಲ ಆಫ್ರಿಕನ್ ಬ್ರೀಡ್ ಟರ್ಕಿಶ್ ಬ್ರೀಡ್ ಸಾರಿ ಟರ್ಕಿಶ್ ದುಂಬ ಅದ್ರ ಬ್ಯಾಕ್ ಸೈಡ್ ಏನು ವಿಶೇಷ ಬ್ಯಾಕ್ ಬಂದು ಈ ಬಾಡಿಯಲ್ಲಿ ಮನುಷ್ಯರಿಗೆ ಹೊಟ್ಟೆಯಲ್ಲಿ ಬಂದರೆ ಇದಕ್ಕೆಲ್ಲ ಫುಲ್ ಹಿಂದೆ ಬ್ಯಾಕಲ್ ಕವೆ ಅಕ್ಯುಮುಲೇಟ್ ಆಗುತ್ತೆ ಬ್ಯಾಕಲ್ಲಿ ಫುಲ್ಲು ಕೊಬ್ಬೆ ಅದು ಅದು ಒಳ್ಳೆ ಕೊಬ್ಬು ಒಳ್ಳೆ ಗುಡ್ ಕೊಲೆಸ್ಟ್ರಾಲ್ ಅದು ಆರೋಗ್ಯಕ್ಕೆಲ್ಲ ಒಳ್ಳೆಯದು ತಿಂದರೆ ಅದೇ ಇದು ಮೇಲು ಇದು ಈ ಮರಿ ಇದ್ರದ್ದು 3 ತಿಂಗಳ ಮರಿ 80,000 ರೂಪಾಯಿ ಆಗುತ್ತೆ 80,000 ಹೌದು ಇದು ನೋಡಿ ಇದೆಲ್ಲ 1.5 ವರ್ಷದ ಅಷ್ಟೇ ಇದು ಕುರಿ ಒಂದೊಂದೇ ಮರಿ ಒಂದೊಂದು ಮರಿ ಹುಟ್ಟಿದ ತಕ್ಷಣ 5 ರಿಂದ 6 ಕೆಜಿ ಇರುತ್ತೆ ಹೌದು ವಿಶೇಷತೆ ಇದೆ ಟರ್ಕಿಶ್ ಬ್ರೀಡ್ ಅಂತ ಹೇಳಿ ಇದು ಫಸ್ಟ್ ಟೈಮು ಒಂದು ಕರ್ನಾಟಕದಲ್ಲಿ ನೋಡಿರೋದು ನಾನಂತ ಇದೇ ಫಸ್ಟ್ ಟೈಮ್ ಅಲ್ಲ ಕರ್ನಾಟಕದಲ್ಲೇ ಒಂದು ಟರ್ಕಿಶ್ ಬ್ರೀಡ್ ನೋಡ್ಬೋದು ಇದ್ರದ್ದು ವಿಶೇಷತೆನೇ ಒಂದು ಬ್ಯಾಕ್ ಸೈಡ್ ಕೊಬ್ಬು ಓಕೆ ಆ ಥರ ಅದು ಇದಕ್ಕೆ ಫುಡ್ ಎಲ್ಲ ಮಾಮೂಲಿ ಏನಿದೆ ಓಕೆ ಚಿಂತಾಮಣಿ ಅವರಿದ್ದಾರೆ ವಿಜಯ್ ಕುಮಾರ್ ಅವರಿದ್ದಾರೆ ಮತ್ತೆ ಅವ್ರಿಗೆ ಏನೇನು ಅಪ್ಗ್ರೇಡ್ ಆಗಿದೆ ಅಂತ ಹೇಳೋಣ ಪ್ರತಿಯೊಂದು ಒಂದು ಮಾತಾಡೋಣ ಸರ್ ನಮಸ್ತೆ ಒಂದು ವಿಶೇಷ ಹೇಳಿ ಏನು ಆಫರ್ ಕೊಡ್ತಾ ಇದ್ದೀರಾ ಜಿ ಕೆ ವಿ ಕೆ ಕೃಷಿ ಮೇಳದಲ್ಲಿ ಸರ್ ಜಿ ಕೆ ವಿ ಕೆ ಕೃಷಿ ಮೇಳದಲ್ಲಿ ಏನಂತ ಹೇಳಿದ್ರೆ ಇವತ್ತು ನಮ್ಮ ಆಫರ್ ಏನಂತ ಹೇಳಿದ್ರೆ ಒಂದು ಜೊತೆ ಕಡಕ್ನಾಥ್ ಒಂದು ಹೆಣ್ಣು ಒಂದು ಮೇಲ್ ಆ್ಯಂಡ್ ಫಿಮೇಲ್ 100 ರೂಪಾಯಿಗೆ ನಾವು ಕೋಳಿ ಕೊಡ್ತಾ ಇದ್ದೀವಿ ಕೋಳಿ ದೊಡ್ಡದೇ ಏಕೆ ಈ ಕೋಳಿ ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಜನಕ್ಕೆ ಏನಂತ ಹೇಳಿದ್ರೆ ಇದ್ರ ಬಗ್ಗೆ ಅವೇರ್ನೆಸ್ ಅನ್ನೋಕ್ಕಂಥದ್ದು ತುಂಬ ಕಮ್ಮಿ ಇದೆ ಎರಡನೇದೇನಂತ ಹೇಳಿದ್ರೆ ಇದ್ರ ಬೆಲೆ ರೇಟ್ ಜಾಸ್ತಿ ಅಂತೇಳಿ ಜನ ಭಯಭೀತರಾಗಿದ್ದರು ಈ ವರ್ಷ ಏನಂತ ಹೇಳಿದ್ರೆ ಜಿ ಕೆ ವಿ ಕೆದಲ್ಲಿ ಕನಿಷ್ಠ ಮಾಹಿತಿ ಕೊಟ್ಟು ಜನಗಳ ಮಾರ್ಕೆಟಿಂಗ್ಗೆ ಪ್ರಮೋಟ್ ಮಾಡೋಣ ಅನ್ನೋ ಉದ್ದೇಶದಲ್ಲಿ ಯಾಕಂತ ಹೇಳಿದ್ರೆ ಇದು ಓನ್ಲಿ ಮೆಟ್ರೋಪಾಲಿಟಿಕ್ ಸಿಟೀಸ್ ಅಲ್ಲಿ ಮಾತ್ರ ನಡೀತಾ ಇತ್ತು ಬಿಸ್ನೆಸ್ಸು ಆದರೆ ಲೋಕಲ್ ಜನಕ್ಕೆ ಇದ್ರ ಬಗ್ಗೆ ಮಾಹಿತಿ ಅನ್ನೋಕ್ಕಂಥದ್ದು ಕಮ್ಮಿ ಇತ್ತು ಆದರೆ ಸುಮಾರು ಹಳ್ಳಿಗಳಿಂದ ಈ ಕೃಷಿ ಮೇಳಕ್ಕೆ ರೈತರು ಬರೋದ್ರಿಂದ ಎಲ್ಲ ರೈತರಿಗೂ ಈ ಕೋಳಿ ಲಭ್ಯ ಆಗಲಿ ಕಮ್ಮಿ ರೇಟಿಗೆ ಹೌದು ಹೌದು ಜೊತೆ 100 ರೂಪಾಯಿ ಜೊತೆ 100 ರೂಪಾಯಿ ಒಂದು ಕೋಳಿ ಸುಮಾರು ಅಂದರೆ ಜೊತೆ 100 ರೂಪಾಯಿ ಅಂತ ಹೇಳಿದ್ರೆ 3 ರಿಂದ 4 ಕೆಜಿ ತೂಕನೂ ತೂಗುತ್ತೆ ಒಂದು ಹೌದು ಜೊತೆ ಜೊತೆ ಸೊ ನಾವು ಕೆಜಿ ಅಂತ ಕೊಡ್ತಿಲ್ಲ ಜೊತೆ 100 ರೂಪಾಯಿ ಅಂತ ಕೋಳಿ ಕೊಡ್ತೀವಿ ಕೆಜಿ 250 ರೂಪಾಯಿ ಬಿತ್ತು ಮತ್ತೆ ಈಗ ತುಂಬ ಜನ ಅಂತಾರೆ ಸರ್ ಈಗ ಬರೀ ಕರೋನಾ ಟೈಮಲ್ಲಿ ಮಾತ್ರ ಇದಕ್ಕೆ ವ್ಯಾಲ್ಯೂ ಇತ್ತು ಈಗ ಮಾರ್ಕೆಟ್ ಬಿದ್ದೋಗ್ಬಿಟ್ಟಿದೆ ಕಡಕ್ನಾಥ್ ಕೋಳಿ ಅಂತಲ್ಲ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ನಿಜ ಏನಂತಾಗಿದೆ ಈಗ ಮಾರ್ಕೆಟಲ್ಲಿ ಇದರ ಬೆಲೆ ಅಂತಕ್ಕಂಥದ್ದು ಜೊತೆಯಲ್ಲಿ ಮಾರ್ಕೆಟಲ್ಲಿ ಇದನ್ನು ಪ್ರೊಡಕ್ಷನ್ ಅನ್ನಕ್ಕಂಥವ್ರು ಜಾಸ್ತಿ ಜನ ಆಗಿದ್ದಾರೆ ಆದರೆ ಮಾರ್ಕೊಂಡಂಥವ್ರ ರೈತರಿಗೆ ಏನಾಗಿದೆ ಮಾರ್ಕೆಟ್ ಇಲ್ಲಿ ಅಂತ ಗೊತ್ತಾಗ್ತಾ ಇಲ್ಲ ಅವರೇ ಸ್ವಂತವಾಗಿ ಮಾರಾಟ ಮಾಡ್ಕೊಳ್ತಾ ಇದ್ದಾರೆ ಜೊತೆಯಲ್ಲಿ ಏನಂತ ಹೇಳಿದ್ರೆ ಮಾರಾಟ ಮಾಡ್ಕೊಂಡು ಹೋದ್ರು ಬ್ರೋಕರ್ಸ್ ಟ್ರೇಡರ್ಸ್ ಅನ್ನಕ್ಕಂಥದ್ರಲ್ಲಿ ಇದು ಮಾಹಿತಿ ಟ್ರೇಡರ್ಸ್ ಅನ್ನಕ್ಕಂಥದ್ದಲ್ಲಿ ಜಾಸ್ತಿ ಅನ್ನಕ್ಕಂಥದ್ದು ಏನಂತ ಹೇಳಿದ್ರೆ ಈ ಕೋಳಿಗಳು ಬರೀ ಮೆಟ್ರೋಪಾಲಿಟಿಕ್ ಸಿಟಿ ಮಾತ್ರ ಸೇಲ್ ಆಗ್ತಾ ಇದೆ ಲೋಕಲಲ್ಲಿ ಸೇಲ್ ಆಗ್ತಿಲ್ಲ ಇದಕ್ಕಾಗಿ ಏನಂತ ಹೇಳಿದ್ರೆ ಇದ್ರ ಬಗ್ಗೆ ಅವೇರ್ನೆಸ್ ಅನ್ನಕ್ಕಂಥದ್ದು ಇನ್ನೂ 80% ಜನಕ್ಕೆ ಅವೇರ್ನೆಸ್ ಇದ್ರ ಬಗ್ಗೆ ಬರಬೇಕು ಬಂದರೆ ಮಾತ್ರ ಈ ಕೋಳಿ ಮಾರ್ಕೆಟ್ ಅನ್ನಕ್ಕಂಥ ಸೂಕ್ತ ಅಂತ ನಾನು ಹೇಳ್ಬೋದು ಓಕೆ ವಿ ಕಡಕ್ನಾಥ್ ನಿಮಗೆ ಇದರಲ್ಲಿ ಕೃಷಿ ಮೇಳದಲ್ಲಿ ಜೊತೆ 100 ರೂಪಾಯಿ ಜೊತೆ 100 ರೂಪಾಯಿ ಜೊತೆ 100 ರೂಪಾಯಿ ಓಕೆ ಜೊತೆ 100 ರೂಪಾಯಿ ಕೊಡ್ತಾರೆ ನೀವು ವಿಸಿಟ್ ಮಾಡಿ ಒಂದು 2 ಕಡಕ್ನಾಥ್ ಕೋಳಿ ನಿಮ್ಮ ಮನೆಗೆ ತಗೊಂಡೋಗಿ ಅಂತ ಮೈನಸ್ ಇಂಡಿಯಾ ವೀಕ್ಷಕರೇ ನಮಸ್ಕಾರ ಒಂದು ಹಳ್ಳಿ ಕಾರ್ ಬುಲ್ಲು ನೋಡ್ಬೋದು ನಮ್ಮ ಮಂಡ್ಯದು ಒಂದು ಪಾಂಡವಪುರದ್ದು ಒಂದು MLA ಆಗಿದ್ದರು ಸಮೇತ ಒಂದು ಮಿನಿಸ್ಟರ್ ಪ್ರೆಸೆಂಟ್ ಹಾಲಿ MLA ಪುಟ್ಟರಾಜು ಅವ್ರದ್ದು ಒಂದು ಇದು ಬಂದಿದೆ ಹಳ್ಳಿ ಕಾರು ಪ್ಲಸ್ ಒಂದು ಬಂಡೂರು ತಳಿ ಬಂದಿದೆ ಒಂದು ರೈತರಿಗೆ ಒಂದು ಖುಷಿಯಾಗಿ ಒಂದು ಎನ್ಕರೇಜಿಗೆ ಒಂದು ಈ ಥರ ಹಳ್ಳಿ ಕಾರ್ ಕಟ್ಟಿದ್ದಾರೆ ಒಂದು ಸ್ವಲ್ಪ ವ್ಯಾಕ್ಸಿನೇಷನಿಂದ ಈ ಥರ ಹಳ್ಳಿ ಕಾರಿಗೆ ಕಡಿಮೆ ಕೊಟ್ಟಿದ್ದಾರೆ ಯಾರ್ಯಾರು ವ್ಯಾಕ್ಸಿನೇಷನ್ ಇದೆ ಅದಕ್ಕೆ ಒಂದು ಪರ್ಮಿಷನ್ ಕೊಟ್ಟಿದ್ದಾರೆ ಒಂದು ಹಳ್ಳಿ ಕಾರ್ ಈ ಸಲ ಒಂದು ಬಂದಿದೆ ಒಂದು ಹಳ್ಳಿ ಕಾರ್ ಬುಲ್ಲು ಇವರು ನೋಡ್ಕೊಳ್ತಾ ಇರೋದ್ರಿಂದ ಒಂದು ಟೀಮ್ ಇದೆ ಪುಟ್ಟರಾಜ್ ಅವ್ರ MLA ಆಗಿರೋದ್ರಿಂದ ಅವ್ರು ಬಂದಿಲ್ಲ ಮುಂದಿನ ದಿನಗಳಲ್ಲಿ ಅವರು ಬಂದಂಗಾಗಲಿ ಹಳ್ಳಿ ಕಾರಿಗೆ ಜನಗಳು ನೋಡೋಂಗಾಗಲಿ
ಅಲ್ಲಿ ಅವ್ರ ಕಡೆಯಿಂದ ಒಂದು ದರ್ಶನ ಬಂದಿದೆ, ಒಂದು ಕತೆ ಹೇಳ್ತಾ ಇದ್ರು ಹಿಂದಿನ ಕಾಲದಲ್ಲಿ, ಯಾರೇ ಬಂದರೂ ಅವ್ರ ಕಡೆ ಏನಾದ್ರು ಒಂದು ಹೆಲ್ಪ್ ಆಗುತ್ತೆ ಅಂತ ಆ ಥರ ಒಂದು ಇದ್ರ ಬಗ್ಗೆ ಒಂದು ವಿಶೇಷತೆ ಹೇಳ್ಬಿಡಿ. ಅವ್ರ ಮನೇಲಿ ಇರ್ತೀರಲ್ಲ ಅವ್ರ ಬಗ್ಗೆ ಸರ್, ಅವರು ಹಳ್ಳಿಕರ್ ಪ್ರೀತಿ ಬಗ್ಗೆ ಹೇಳ್ಬಿಡಿ ಸರ್. ಎಮ್ ಎಲ್ ಎ ಬಗ್ಗೆ ಅವರು ಏನು ನಮ್ಮ ಬಾಸ್ ಬರ್ತಾರೆ ಯಾವಾಗ್ಲೂ ಮಾತಾಡಿಸ್ತಂತ ಈ ಮನೆ ಮಗನಕ್ಕಿಂತ ಹೆಚ್ಚಾಗಿ ನೋಡ್ಕೋತಾರೆ ಸರ್. ಹಾಂ ಓಕೆ, ಹೌದು ಸರ್. ಇದು ಎಷ್ಟು ತಿಂಗಳು ಇದೆ? ಈಗ 8 ತಿಂಗಳು ಕರು ಸರ್. ಇದು 8 ತಿಂಗಳು ಕರು. ಓಕೆ, ಅವ್ರ ಮೇಲೆ ಎಷ್ಟು ಹಳ್ಳಿಕರ್ ಇದೆ ಅವ್ರ ಮೇಲೆ ಸರ್? ಇದ್ರ ಅಮ್ಮ ಐತೆ, ಒಂದು ಜೊತೆ ಎತ್ತ ಐತೆ, 4 ಸೀಮಿಯಸ್ಗಳು ಐತೆ, ಒಂದು 3 ಎಮ್ಮೆ ಐತೆ, ನಾನು 2 ನಾಟಿ ಎಮ್ಮೆಗಳು ಐತೆ, ಎಮ್ಮೆ ಐತೆ. ಹಾಂ, ಇನ್ನು ಬಂಡೂರ್ ಕುರಿ, ವಾತ್ಕೋಳು, ನಾಟಿ ಕೋಳಿ, 7 ಕೋಳಿ ಐತೆ. 7 ಕೋಳಿ, 7 ಕೋಳಿ. ಒಂದು ಹಳ್ಳಿಕರ್ ಒಂದು ಎಷ್ಟು ಎಕರೆ ಜಮೀನು ಇದೆ ಸರ್? ಅದೆಲ್ಲ ನಮ್ಗೆ ಗೊತ್ತಾಗಲ್ಲ. ನೀವು ನೋಡ್ಕೊತಾ ಇರ್ತೀರಲ್ಲ ಎಲ್ಲರೂ ನೋಡ್ಬೋದು. ಇಷ್ಟು ಎಕರೆ ಐತೆ ಅಂತ? 2 ಎಕರೆ 3 ಎಕರೆ ಇದೆ, 5 ಎಕರೆ ಇದೆ. ತೋಟ ಐತೆ? ತೋಟ ಇದೆ, ತೆಂಗಿನ ತೋಟ ಇದೆ, ಅಡಿಕೆ ತೋಟ ತೆಂಗಿನ. ಓಕೆ, ನಿಮ್ಗೆ ಅವ್ರ ಅದಕ್ಕೆ ಇದನ್ನ ಕಂಡ್ರೆ ಅವ್ರಿಗೆ ಸಖತ್ ಪ್ರೀತಿ. ಅಯ್ಯೋ, ಪ್ರೀತಿ ಜಾಸ್ತಿ ಇದನ್ನ ಕಂಡ್ರೆ. ಹೌದು ಸರ್. ಓಕೆ, ಇದು ಯಾವ ಥರ ಎಲ್ಲ ನೋಡ್ಕೋತಾರೆ ಮನೆಯಲ್ಲಿ? ಅಮ್ಮಗಿಂತ ಹೆಚ್ಚಕ್ಕಿಂತ ಹೆಚ್ಚಾಗಿ ನೋಡ್ಕೋತಾರೆ. ಅದೇ ರೀತಿ ಒಂದು ಬಂಡೂರ್ ತಳಿ ವಿಶೇಷತೆ ಮಂಡ್ಯ, ಅದು ಮಳವಳ್ಳಿ ಕಡೆ ಮಳವಳ್ಳಿ, ಅದೆಷ್ಟು ಕುರಿಗಳಿದೆ ಸರ್? ಈ ಥರದ್ದು 3 ಐತೆ ಟಗ್ರು, 2 ಚಿಕ್ಕ ಹೆಣ್ಮರುಗಳು ಐತೆ, 3 ವಾತ್ಮರಿ ಐತೆ. ವಾತ್ಮರಿ? ಹೌದು ಸರ್. ಬಂಡೂರು, ಪ್ಯೂರ್ ಬಂಡೂರು. ಹೌದು ಸರ್. ಥ್ಯಾಂಕ್ ಯು ಸರ್. ಮೈ ನೇಚರ್ ಇಂಡಿಯಾ ವೀಕ್ಷಕರೇ ನಮಸ್ಕಾರ. ನಾನು ಕರ್ನಾಟಕದಲ್ಲಿ ಯಾವ ಮನೆಗೂ ಹೇಳೋ ಅವಶ್ಯಕತೆನೇ ಇಲ್ಲ. ನಮ್ಮ ಸಿರಾದು ಜೀನಿ ಒಂದು ಪ್ರಾಡಕ್ಟು, ಪ್ರತಿಯೊಬ್ಬರು ಮನೆಯಲ್ಲೂ ಮನೆ ಮಾತು. ಒಂದು ಹಳ್ಳಿಯಿಂದ ಇಡೀ ಒಂದು ಇಂಟರ್ನ್ಯಾಷನಲ್ ಲೆವೆಲಿಗೆ ಬೆಳೆದಿರೋದು ಒಂದು ಕರ್ನಾಟಕದವರಿಗೆ ಈ ಥರನೂ ಬೆಳಿಬೋದು ಸ್ವದೇಶಿ ಪ್ರಾಡಕ್ಟು ಅನ್ನೋದಕ್ಕೆ ಈ ಜೀನಿ ಸಂಸ್ಥೆನೇ ಕಾರಣ. ತುಂಬ ಜನ ನೋಡ್ಬೋದು MNC ಕಂಪ್ನಿ ಅಂತ ಹೇಳ್ತಾರೆ, ಅಲ್ಲಿಂದ ದುಡ್ಡು ತಂದು ನಮ್ಮದೇ ರಾ ಮೆಟೀರಿಯಲ್ ತೊಗೊಂಡು ಇಲ್ಲಿಂದ ದುಡ್ಡು ತಗೊಂಡೋಗ್ತಾರೆ. ಅದೇ ನಮ್ಮ ಕರ್ನಾಟಕದಲ್ಲಿ ಒಂದು ಕಂಪ್ನಿ ಸಿರಾ ತಾಲೂಕು, ಒಂದು ಬರ ಪೀಡಿತ ಪ್ರದೇಶ, ದಾಳಿಂಬೆ ಬಿಟ್ಟರೆ ಏನು ಬೆಳೆಯಲ್ಲ ನಂಗೆ ಗೊತ್ತಿದೆ, ಅಂಥ ಪ್ರದೇಶದಲ್ಲಿ ಒಂದು ಇಂಡಸ್ಟ್ರಿ ಮಾಡಿ 100 ಜನಕ್ಕೆ ಉದ್ಯೋಗ ಕೊಟ್ಟು ಒಂದು ಸಕ್ಸಸ್ ಆಗಿರೋದು ಕರ್ನಾಟಕದಲ್ಲಿ ಏಕೈಕ ಸಂಸ್ಥೆ ಅಂದರೆ ಒಂದು ಜೀನಿ ಅಂತ ಹೇಳ್ಬೋದು. ಪ್ರತಿಯೊಬ್ಬರು ಮನೆ ಮಾತು ಇದ್ರ ಬಗ್ಗೆ ಜಾಸ್ತಿ ನಾನು ಏನು ಹೇಳಿದೆ, ಒಳ್ಳೆ ಪ್ರಾಡಕ್ಟು ಚೆನ್ನಾಗಿದೆ, ಯೂಸ್ ಮಾಡಿ ಜಾಸ್ತಿ ಎಲ್ಲ ನೋಡಿರ್ತಾರೆ ಕರ್ನಾಟಕ. ಮತ್ತೇನ ಹೇಳಕ್ಕೆ ಹೋದ್ರೆ ಅದಕ್ಕೆ ಒಂದು ಮಸಾಲೆ ಸೇರಿಸಿದ್ದಾರೆ ಅನ್ಸುತ್ತೆ. ನೀವೇ ಹೇಳ್ಬಿಡಿ ಸರ್, ಎಲ್ಲರಿಗೂ ಗೊತ್ತೋ ಈ ಜೀನಿ ಅಂದರೆ. ಕಸ್ಟಮರೇ ಹೇಳ್ತಾರೆ, ಓ ಜೀನಿ ಹಂಗಿದೆ ಹಿಂಗಿದೆ ಸಿರಾದು ಅಂತ. ಮತ್ತೆ ಅದಕ್ಕೊಂದ್ಸಲ ಹೇಳಕ್ಕೆ ಹೋದ್ರೆ ಜನಗಳಿಗೆ ಬೋರ್ ಅನ್ಸ್ಬಿಡುತ್ತೆ. ನೀವು ಈ ಥರ ಒಂದು ಇನ್ಸ್ಪಿರೇಷನ್ ಇಂಡಸ್ಟ್ರಿ ಕರ್ನಾಟಕದ ಯೂತ್ಸ್ಗೆ, ಇಡೀ ಈ ಥರ ಒಂದು ಸಿರಾದಲ್ಲಿ ಮಾಡಿ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಬೆಳೆದಿದ್ದಾರೆ. ನೀವು ಈ ಥರ ಒಂದು ಇಂಡಸ್ಟ್ರಿಗಳು ಮಾಡಿ ಬೇರೆ ಬೇರೆ ಪ್ರಾಡಕ್ಟ್ಗಳಿಗೆ ಇವ್ರಿಗೆ ಕಾಂಪಿಟೇಷನ್ ಕೊಡೋಕೋಬೇಡಿ, ಬೇರೆ ಬೇರೆ ಥರ ಒಂದು ಹೊಸ ಥರ ಪ್ರಾಡಕ್ಟಲ್ಲಿ ನೀವು ಬೆಳೀರಿ ಅಂತೇಳಿ ನಾನು ಮಾತನ್ನು ಮುಗಿಸ್ತೇನೆ. ಜೈ ರೈತ. ಥ್ಯಾಂಕ್ ಯು. ಮೈ ನೇಚರ್ ಇಂಡಿಯಾ ವೀಕ್ಷಕರೇ ನಮಸ್ಕಾರ. ಇವತ್ತೊಂದು DJ ಕೋಕೋನಟ್ ಲಾಸ್ಟ್ 50 ಇಯರ್ಸ್ ಇಂದ ಇದ್ದಾರೆ ನಮ್ಮ ಜೊತೆ. ಅವ್ರ ಕಂಪ್ನಿ ಎಲ್ಲ ಒಂದು ಪ್ರತಿನಿಧಿಗಳು ಇದ್ದಾರೆ. ಒಂದು ಕೃಷಿ ಮೇಳ 2022, ಒಂದು ಅಗ್ರಿಕಲ್ಚರ್ ಯೂನಿವರ್ಸಿಟಿ ಒಂದು ಸ್ಟಾಲ್ ಹಾಕಿದ್ದಾರೆ. ತುಂಬ ಜನಗಳಿಗೆ ಒತ್ತಿ ಒತ್ತಿ ಹೇಳ್ತಿದ್ವಿ, ನಿಮ್ಗೆ DJ ಕೋಕೋನಟ್ ಗಿಡ ಬೇಕು ಅಂದರೆ ಒಂದು ಬ್ರಿಗೇಡ್ ರೋಡಲ್ಲಿ ಆಫೀಸ್ ಇರೋದು, ನಿಮಗೆಲ್ಲ ಸಪೋರ್ಟಿಯಾಗಿ ಅವ್ರದ್ದು ಆಫೀಸೇ ಸ್ಟಾಪ್ ಇರುತ್ತೆ, ಹೊರಗಡೆ ಎಲ್ಲೂ ಕೊಡ್ತಾ ಇಲ್ಲ. ನೀವು ಅವ್ರ ಕಂಪ್ನಿಲೇ ಒಂದು ಬೈ ಮಾಡಬೇಕಾಗಿರುತ್ತೆ. ನಿಮ್ಗೇನೇ ಗಿಡ ಬರಲಿಲ್ಲ ಅಂದರೆ ಅಣ್ಣಪ್ಪವ್ರು ಇದ್ದಾರೆ ಕರ್ನಾಟಕದವ್ರೆ, ಅವ್ರ ಮನೆ ಹತ್ರ ಎಲ್ಲ ಕ್ಯೂ ನಿಂತ್ಕೊಂಡ್ಬಿಡ್ಬೋದು. ಫಸ್ಟ್ ಅಣ್ಣಪ್ಪವ್ರಿಂದ ಸ್ಟಾರ್ಟ್ ಮಾಡೋಣ. ಸರ್ ನಮಸ್ತೆ. DJ ನಮಸ್ಕಾರ ಸರ್. ತುಂಬ ಜನ ಕನ್ಫ್ಯೂಸ್ ಇರುತ್ತೆ 3 ಇಲ್ಲಿಂಗ್ ಬರುತ್ತಾ ಅಂತ. 3 ಇಲ್ಲಿಂಗ್ ಸ್ಟಾರ್ಟ್ ಆಗುತ್ತೆ ಯಾಕಂದ್ರೆ ನೀವು ತುಂಬ ಜನ ವರ್ಕ್ ಮಾಡ್ತಾರೆ, ಇಷ್ಟು ವರ್ಷದಿಂದ ಕಂಪ್ನಿ ವರ್ಕ್ ಮಾಡ್ತಾ ಇದ್ದೀರಾ? ಸರ್ ನಾನು ಇವಾಗ ಆಲ್ರೆಡಿ ಕಂಪನಿ ಜಾಯ್ನ್ ಆಗಿ 8 ಇಯರ್ಸ್ ಆಯ್ತು ಸರ್. 8 ಇಯರ್ಸ್ ಆಯ್ತು. ಸಕ್ಸಸ್ಫುಲ್ ಫಾರ್ಮರ್ ಇದ್ದಾರೆ. ನೀವು ಗಿಡ ಎಷ್ಟು ಹಾಕ್ಸಿದ್ದೀರಾ? ಸರ್ ಸುಮಾರು ಎಕರೆಗೆ ಹಾಕಿದ್ದಾರೆ ಸರ್, ಎಲ್ಲ ಭಾಗದಲ್ಲೂ ಹಾಕಿದ್ದಾರೆ ರೈತರು. 8, 10, 15, 25 ಎಕರೆ ವರ್ಗೂ ಹಾಕಿದ್ದಾರೆ ಸರ್. ಎಲ್ಲ ಕಡೆ ಸಕ್ಸಸ್ ಇದೆ ಸರ್. ಸಕ್ಸಸ್ ಇದೆ. ಮತ್ತೆ ತುಂಬ ಜನ ಹೇಳ್ತಾರೆ ಹೈಬ್ರಿಡ್ಗೆ ನೀರು ಬೇಕೇ ಬೇಕು ಅಂತ. ನೀವು ನೋಡಿರೋ ಅನುಭವದ ಪ್ರಕಾರ ಪರ್ ಡೇ ಒಂದು ಎಷ್ಟು ಲೀಟ್ರ್ ಕೊಡಬೇಕು? ಸ್ಟಾರ್ಟಿಂಗ್ ಎಷ್ಟು ಕೊಡಬೇಕು, ಮಧ್ಯ ಎಷ್ಟು ಕೊಡಬೇಕು, ಲಾಸ್ಟ್ ಎಷ್ಟು ಕೊಡಬೇಕು? ಒಬ್ಬರು ಅಂತಾರೆ ಗುಲ್ಬರ್ಗ ನಾನು DJ ಬಂದ್ಬಿಡುತ್ತಾ ಅಂತ. ಅದಕ್ಕೆ ನೀವು ನಾರ್ಮಲಾಗಿ ವಾಟರ್ ಎಷ್ಟು ಇಂಪಾರ್ಟೆಂಟ್, ವಾಟರ್ ಎಷ್ಟು ಬೇಕಾಗುತ್ತೆ? ಸರ್ DJ ಬಂದ್ಬಿಟ್ಟು ಎಲ್ಲ ವೆದರ್ಗೂ ಸ್ಟಾರ್ಟ್ ಆಗ ಎಲ್ಲ ವೆದರಲ್ಲೂ ಚೆನ್ನಾಗಿ ಬರುತ್ತೆ. ಜೊತೆಗೆ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಒಂದು 15-20 ಲೀಟ್ರ್ ನೀರು ಬೇಕಾಗುತ್ತೆ ಪರ್ ಡೇ ಸರ್. ಫ್ಲವರಿಂಗ್ ಸ್ಟೇಜಲ್ಲಿ ನೀವು 100-150 ಲೀಟ್ರ್ ಫ್ಲವರಿಂಗ್ ಬರುತ್ತೆ. 3rd ಇಯರಿಗೆ ಫ್ಲವರಿಂಗ್ ಸ್ಟಾರ್ಟ್ ಆಗುತ್ತೆ ಸರ್. 3 ವರ್ಷಕ್ಕೆ ಸ್ಟಾರ್ಟ್ ಆಗುತ್ತೆ. ಅವಾಗ ಪರ್ ಡೇ 100 ಬೇಕೇ ಬೇಕು. 100 ಕೊಟ್ಟರೆ ನಿಮಗೆ ನಟ್ಸ್ ತುಂಬ ಚೆನ್ನಾಗಿ ಬರುತ್ತೆ, ಸೈಜ್ ಎಲ್ಲ ತುಂಬ ಚೆನ್ನಾಗಿ ಕ್ವಾಲಿಟಿ ಬರುತ್ತೆ ಸರ್. ಬಟ್ ಕೊಡಲೇಬೇಕು, ಬಿಟ್ಟು ಕೊಡಬೇಕಾ ಅಥವಾ ನೀವು ಡೈಲಿ ಆದರೂ ಕೊಡ್ಬೋದು? ಒಂದಿನ ಬಿಟ್ಟು ಬೇಕಾದ್ರೂ ಕೊಡ್ಬೋದು ಸರ್. ಹೌದು ಕೊಡ್ಬೋದು. ತುಂಬ ಜನ ಅಂತಾರೆ ಎಲ್ಲ ಕಡೆಯೂ DJ ಬೇರೆ ಬೇರೆ ಕಡೆ ಸಿಗುತ್ತೆ ನರ್ಸರಿಲಿ. ನಾನು ಹಂಗಿಲ್ಲಿ ಎಲ್ಲ ನರ್ಸರಿ ನನ್ನದು DJ ಮಾರ್ತೀವಿ ಅಂತ. ನೀವು DJ ಎಲ್ಲ ಹೊರಗಡೆ ಕೊಡ್ತಾ ಇದ್ದೀರಾ ಅಥವಾ ನಿಮ್ಮ ಬರೀ ಎಕ್ಸ್ಕ್ಲೂಸಿವ್ ನೀವೇ ಬುಕ್ಕಿಂಗ್ಸ್? ಇಲ್ಲ ಸರ್, DJ ಬಂದ್ಬಿಟ್ಟು ಯಾರು ಹೊರಗಡೆ ಔಟ್ ಆಫ್ ಬುಕ್ಕಿಂಗ್ಸ್ ಕೊಡಲ್ಲ, ನಾವು ಎಲ್ಲೂ ನರ್ಸರಿಲಿ ಕೊಡಲ್ಲ. ಅದು ಫೇಕ್ ಆಗಿರುತ್ತೆ ಸರ್. ನೀವು ಕಂಪ್ನಿ ಕಡೆಯಿಂದನೇ ಬೈ ಮಾಡಿ ತಗೊಂಡ್ರೆ ಒಳ್ಳೇದು ಸರ್. ಒಳ್ಳೇದು. ನಮ್ದು ಕಂಪ್ನಿಯಿಂದ ಆಲೋಗ್ರಾಮ್ಸ್ ಎಲ್ಲ ಇರುತ್ತೆ ಗಿಡದಲ್ಲಿ, ಆಲೋಗ್ರಾಮ್ಸ್ ಸ್ಟಿಕ್ಕರ್ ಇರುತ್ತೆ. ಗೊತ್ತಿಲ್ಲ, ಕೊಡಿ ಒಂದು ನಿಮಿಷ ತೋರಿಸ್ತೀನಿ. ಸ್ಟೀಲ್ ಇದನ್ನ ನೋಡಿ ತಗೋಬೇಕು. ಜೊತೆಗೆ ಬ್ರೀಡಿಂಗ್ ಫಾರ್ಮ್ ಅಲ್ಲೇ ಬಂದು ತಗೊಂಡ್ರೆ ಬೆಟರ್ ಸರ್. ನಿಮ್ ಬ್ರೀಡಿಂಗ್ ಫಾರ್ಮ್ ಎಲ್ಲಿದೆ? ನಮ್ದು ಬ್ರೀಡಿಂಗ್ ಫಾರ್ಮ್ ಬಂದ್ಬಿಟ್ಟು ಪಾವಗಡ ಹತ್ರ ಬಂದಿದೆ, ಮತ್ತೆ ಹೊನ್ನಾವರದಲ್ಲಿ ಒಂದಿದೆ ಸರ್. ಕರ್ನಾಟಕ ತಮಿಳ್ನಾಡಲ್ಲಿ ಮಧುರೈಲಿದೆ, ಆಂಬೂರಲ್ಲಿ ಇದೆ ಸರ್. ಓಕೆ, ಒಂದು DJ ಕೋಕೋನಟ್ ನಿಮಗೆ ಫಾರ್ಮ್ ವಿಸಿಟ್ ಇರುತ್ತೆ, ನಿಮ್ಗೆ ಎಲ್ಲೆಲ್ಲಿ ಅವ್ರ ನರ್ಸರಿ ಇದೆ ಅಂತ ಅಲ್ಲೇ ನೋಡಿ ಅಲ್ಲೇ ತಗೊಳ್ಳಿ. ಅಟ್ಲೀಸ್ಟ್ ಒಂದು 10 ಎಕರೆ ಒಂದು ಪ್ಲಾಂಟೇಷನ್ ಮಾಡ್ತಿದೆ, ಅಟ್ಲೀಸ್ಟ್ ಒಂದು 2 ಎಕರೆ ಆದ್ರೆ ಒಂದು ಪ್ಲಾಂಟೇಷನ್ ಮಾಡ್ಕೊಳ್ಳಿ. ಎಲ್ಲ ಒಂದು ನ್ಯಾಚುರಲ್ ಥಿಂಗ್ಸ್ಗೆ ಒಂದು ಸ್ವಲ್ಪ
ಹೋಗ್ತಿದ್ದಾರೆ ಎಲ್ಲ ನ್ಯಾಚುರಲ್ ಡ್ರಿಂಕ್ಸ್ ಕುಡಿತಿದ್ರೆ ಅಣ್ಣ ಪೋರೋ ಕರ್ನಾಟಕದ್ದು ಎಲ್ಲ ಕಡೆಯಿಂದ ನೋಡ್ತಾರೆ ನಿಮ್ದು ಯಾವ್ಯಾವ ಡಿಸ್ಟ್ರಿಕ್ಟ್ ಕವರ್ ಮಾಡ್ತಾರೆ ಸರ್? ನಾನು ತುಮಕೂರು, ಬೆಂಗಳೂರು ರೂರಲ್, ಬೆಂಗಳೂರು ಅರ್ಬನ್, ಕೋಲಾರ, ಹಾಸನ್, ಚಿಕ್ಕಮಗಳೂರು ಕವರ್ ಮಾಡ್ತಾ ಇದ್ದೀವಿ. ಗಿಡಕ್ಕೆ ಏನು ರೇಟ್? ಇದು ರೇಟ್ ಬಂದ್ಬಿಟ್ಟು 600 rupees ಇದೆ ಸರ್ ಪರ್ ಪ್ಲಾಂಟ್. ಪರ್ ಪ್ಲಾಂಟ್ 600? ಹೌದು ಸರ್. ಓಕೆ, ಒಂದು ಪ್ಲಾಂಟ್ 600 rupees. ನಿಮ್ಗೆ ಹೊರಗಡೆ 100-200 ಡಿ ಜೆ ಸಿಗುತ್ತೆ ಅಂದರೆ ಅದು ಸುಳ್ಳು ಅಂತ. ಒಂದು ಡಿ ಜೆ ಕೊಕೊನಟ್ ಹೈಬ್ರಿಡ್ ಒಂದು ಬ್ರಿಗೇಡ್ ರೋಡಲ್ಲಿ ಆಫೀಸ್ ಇರೋದು, ನೀವು ವಿಸಿಟ್ ಮಾಡಿ ಅಂತೇಳಿ ನಾನು ಹಾಕ್ತೀನಿ. ಥ್ಯಾಂಕ್ ಯು ಸರ್. ಸರ್, ಪಾಂಡುಪುರ ತಾಲೂಕು ಚಿಂಕೋಳಿ ಹೋಬಳಿ, ಸಿ ಎಸ್ ಪುಟ್ಟರಾಜ್ ಅಂತ ಶಾಸಕರದ್ದು, ಇದು ನಾವೇ ನೋಡ್ತಾ ಇರೋದು, ಹಳ್ಳಿ ಕಾರು, ಮಗದೀರ ಅಂತ ಹೆಸರು ಕಟ್ಟಿದ್ದೀವಿ. 8 ತಿಂಗಳು ಕರ್ವೀಗ ಸರ್ ಇದು.